ನಿನ್ನೆ ಸಂಜೆ 7 ಗಂಟೆಗೆ ಸುವರ್ಣ ವಾಹಿನಿಯಲ್ಲಿ ಲೆಫ್ಟ್ ಅಂಡ್ ರೈಟ್ ಅಂತ ಒಂದು ಚರ್ಚೆ ನಡೆಯುತ್ತೆ ಅದರಲ್ಲಿ ಅಜಿತ್ ಅನ್ಮಕ್ಕನವರು ಪ್ರಶಾಂತ್ ನಾಥ್ ಅವರು ಕಾಂಗ್ರೆಸ್ ನ ವಕ್ತಾರರಂತ ನಾಗರಾಜ್ ಯಾದವ್ ಅವರು ಮತ್ತೆ ಬಿಜೆಪಿ ವಕ್ತಾರರೊಬ್ಬರು ಸೇರ್ಕೊಂಡು ನಾಲ್ಕು ಜನ ಚರ್ಚೆ ಮಾಡ್ತಾರೆ ಪ್ರಶಾಂತ್ ನಾಥ್ ಅವರು ಹೇಳ್ತಾರೆ ಏನು ನೆನ್ನೆ ನಡೆದಿತ್ತಲ್ಲ ಕಾರ್ಯಕ್ರಮ ಸಿದ್ದ ದಾವಣಗೆರೆಯಲ್ಲಿ ನಡೆದಂತ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಅಮೃತ ಮಹೋತ್ಸವ ಅರ್ಥಾತ್ ಅಭಿಮಾನಿಗಳ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆಯುತ್ತಲ್ಲ ಆ ಕಾರ್ಯಕ್ರಮದಲ್ಲಿ ಸೇರಿರುವಂತ ಜನಸಂಖ್ಯೆಯನ್ನು ನೋಡಿ ಪ್ರಶಾಂತ್ ನಾಥ್ ಅವರು ಹೇಳ್ತಾರೆ 1999 ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬುಬ್ಬಳಿಗೆ ಬಂದಾಗ ಯಡಿಯೂರಪ್ಪನವರು ರೈಲ್ವೆ ನಿಲ್ದಾಣ ರೈಲ್ವೆ ಮೈದಾನದಿಂದ ಚನ್ನಮ್ಮ ಸರ್ಕಲ್ ವರೆಗೂ 1 ಕಿಲೋಮೀಟರ್ ಅಷ್ಟು ಜನ ಇದ್ದರು ಅಂತ ಹೇಳ್ತಾರೆ ಅದರ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ ಪ್ರಶಾಂತ್ ನಾಥ್ ಅವರು ಯಾಕೆ ಈ ರೀತಿ ಮಾತಾಡಿದ್ರು ನೆನ್ನೆ ದಿನ ದಾವಣಗೆರೆಯಲ್ಲಿ ನಡೆದಂತ ಏನು ಕಾರ್ಯಕ್ರಮ ಹುಟ್ಟುಹಬ್ಬದ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದಂತ ಒಂದು ದಾಖಲೆಯ ಕಾರ್ಯಕ್ರಮ ಆಗಿತ್ತು ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ ಲೆಕ್ಕಕ್ಕೆ ಸಿಗದಷ್ಟು ಲಕ್ಷ ಅಂದ್ರೆ ಆಯೋಜಕರ ಗುರಿ ಏನಾಗಿತ್ತು ಅಂದ್ರೆ 5 ರಿಂದ 6 ಲಕ್ಷ ಜನ ಸೇರಬಹುದು ಅಂತ ಇತ್ತು ಅವರದು ಆದರೆ 10 ರಿಂದ 12 ಲಕ್ಷ ಜನ ನೆನ್ನೆ ದಿನ ಅಕ್ಷರ ಮೀಡಿಯಾ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತು ಆನಗೋಡು ದಾವಣಗೆರೆಯ ಆನಗೋಡಿನಲ್ಲಿ ಚೆಕ್ ಪೋಸ್ಟ್ ಇದೆ ಟೋಲ್ ಗೇಟ್ ಇದೆ ಆ ಟೋಲ್ ಇಂದ ಹಿಡಿದು ರಾಣೆಬೆನ್ನೂರು ಟೋಲ್ ಗೇಟ್ ವರೆಗೂ ಜನ ಫುಲ್ ಬ್ಲಾಕ್ ಆಗಿತ್ತು ಎಷ್ಟೋ ಜನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಸ್ಥಳಕ್ಕೆ ಬರಲಾರದೆ ವಾಪಸ್ ಹೋಗಿರೋದು ಇದೆ ಗಂಟೆ ಗಟ್ಟಲೆ ರೋಡ್ ನಲ್ಲಿ ಕಾದಿದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ಜನ ಸಾಗರ ಜನ ಜಾತ್ರೆ ಎಲ್ಲೆಲ್ಲೂ ಜನ ಒಬ್ಬ ವ್ಯಕ್ತಿ ಅಭಿಮಾನಿ ವ್ಯಕ್ತಿಯ ಮೇಲಿರುವಂತಹ ಅಭಿಮಾನದಿಂದಾಗಿ ದಾವಣಗೆರೆಗೆ ಹರಿದು ಬಂದಂತಹ ಜನ ಪ್ರಶಾಂತ್ ನಾಥ್ ಅವರು ವಿಶ್ಲೇಷಣೆ ಮಾಡ್ತಾರೆ ಅಜಿತ್ ಅನ್ಮಕ್ಕನವರು ತಲೆ ಆಡಿಸ್ತಾರೆ ಅವರೇ ಹೇಳಿರೋ ಪ್ರಕಾರ ಚನ್ನಮ್ಮ ಸರ್ಕಲ್ ಇಂದ ಹುಬ್ಳಿ ರೈಲ್ವೆ ಇಂದ 1 ಕಿಲೋಮೀಟರ್ ಅಷ್ಟು ಜನ ಇದ್ರು ಅಂತ ಹೇಳಿ ನೆನ್ನೆ ದಿನ ಸುಮಾರು 30 ರಿಂದ 35 ಕಿಲೋಮೀಟರ್ ನಷ್ಟು ಜನ ಟ್ರಾಫಿಕ್ ಜಾಮ್ ಆಗಿರುತ್ತೆ ಸಮವೇ ಕಾರ್ಯಕ್ರಮ ನಡೆಯುವಂತ ಸ್ಥಳದಲ್ಲಿ ಎಲ್ಲಾ ಚೇರುಗಳು ಭರ್ತಿ ಆಗಿರುತ್ತೆ ಅಂತಂದಾಗ ಎಷ್ಟು ಲಕ್ಷ ಜನ ಸೇರಿರಬಹುದು 1999 ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಾಗ ಯಡಿಯೂರಪ್ಪನವರು ಸೇರಿಸಿದ್ರು ಅಂತ ಹೇಳ್ತಿರಲ್ಲ ಅಟ್ ಲೀಸ್ಟ್ ಅದಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತಾ ಪ್ರಶಾಂತ್ ನಾಥ್ ಅವರದು ಮಾತುಗಳು ಯಾಕೆ ಈ ರೀತಿಯಾದಂತ ಮಾತುಗಳು ಮುಂದುವರೆದು ಹೇಳ್ತಾರೆ ಬಿಜೆಪಿ ಏನು ವಕ್ತಾರನ ಚರ್ಚೆ ಭಾಗವಹಿಸಿದ್ರು ಹೇಳ್ತಾರೆ ಈ ತರ ನೂರಾರು ಸಮಾವೇಶಗಳನ್ನು ನಾವು ಮಾಡಿದ್ದೀವಿ ಜನರನ್ನ ಸೇರಿಸಿದ್ವಿ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಹೇಳಬೇಕ್ರಿ ಏನಾದರೂ ಒಂದು ಮಾತಾಡಬೇಕಾದ್ರೆ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಒಂದು ಆಯೋಜಕರ ನಿರೀಕ್ಷೆಗೂ ಮೀರಿ ಡಬಲ್ ಜನ ಬರ್ತಾರೆ ಅಂತಂದಾಗ ಆ ಕಾರ್ಯಕ್ರಮದ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅದು ಬಿಟ್ಟು ಯಾವುದೋ ಒಂದು ಪಕ್ಷದ ವಕ್ತಾರರಾಗಿ ಡಿಫೆಂಡ್ ಮಾಡ್ಕೊಳ್ಳೋದೇ ಇರ್ತದಲ್ಲ ಅದು ಯಾಕೋ ಈ ಮಾಧ್ಯಮ ಲೋಕದಲ್ಲಿ ಇದೊಂಥರ ಕಪ್ಪು ಚುಕ್ಕಿ ಆಗಿ ಪರಿಗಣಿಸ್ತಾ ಇದೆ ಅದು ನಾವು ಮಾಧ್ಯಮದವರು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಆಡಳಿತ ಪಕ್ಷದ ವೈಖರಿಗಳನ್ನು ಟೀಕೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಅದು ಬಿಟ್ಟು ಆಡಳಿತ ಪಕ್ಷದ ಪರವಾಗಿ ನಿಂತುಕೊಂಡು ನಮ್ಮ ಕರ್ತವ್ಯವನ್ನು ನಾವು ಮರಿತಾ ಇದ್ದೀವಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ನಿನ್ನೆ ದಿನ ನಡೆದಂತ ಕಾರ್ಯಕ್ರಮಗಳಿಗೆ ಬಹಳಷ್ಟು ಜನ ಇದಕ್ಕೆ ನೆಗೆಟಿವ್ ಪೋಸ್ಟ್ಗಳು ಹಾಕೋದು ನೆಗೆಟಿವ್ ಕಮೆಂಟ್ಗಳು ಹಾಕೋದನ್ನು ನಾವು ನೋಡಿದ್ದೀವಿ ಅದು ಅವರು ಕೆಲಸ ಅದು ಮಾಡ್ತಾರೆ ಆದರೆ ಮಾಧ್ಯಮಗಳಿಗೆ ಏನಾಗಿದೆ ಜರ್ನಲಿಸ್ಟ್ಗೆ ಏನಾಗಿದೆ ಸುವರ್ಣ ವಾಹಿನಿಯ ವರದಿಗಾರರು ಅವರ ವ್ಯಾನ್ ಸಮೇತ ಅಲ್ಲಿ ಕಾರ್ಯಕ್ರಮವನ್ನು ಪ್ರಸಾರ ನೇರ ಪ್ರಸಾರ ಮಾಡ್ತಾ ಇದ್ರಲ್ಲ ಅವ್ರಿಗೆ ಗೊತ್ತಾಗ್ಲಿಲ್ವ ಎಷ್ಟು ಲಕ್ಷ ಜನ ಇದಾರಂತ ಇಂತಹ ಮೈಂಡ್ ಗೇಮ್ಗಳು ಯಾವತ್ತೂ ಅಷ್ಟೇನೆ ಒಂದು ವಸ್ತುಸ್ಥಿತಿಯನ್ನು ಇಟ್ಕೊಂಡು ವರದಿ ಮಾಡಬೇಕಾಗುತ್ತೆ ವಸ್ತುಸ್ಥಿತಿಯನ್ನು ಇಟ್ಕೊಂಡು ಚರ್ಚೆ ಮಾಡಬೇಕಾಗುತ್ತೆ 1 ಕಿಲೋಮೀಟರ್ನಷ್ಟು ಜನ ಸೇರಿದ್ರು ಅಂತ ಹೇಳುವಂತ ಪ್ರಶಾಂತ್ ನಾಥ್ ಅವರಿಗೆ ಇಲ್ಲಿ 35 ಕಿಲೋಮೀಟರ್ ಅಷ್ಟು ಜನ ಸೇರಿದ್ರು ವೇದಿಕೆ ತುಂಬಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರೂ ವಿಚಾರ ಮಾಡಬೇಕಾಗಿತ್ತಲ್ವಾ ಇದು ನಮ್ಮ ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣದಲ್ಲಿ ಈ ಮಾಧ್ಯಮಗಳು ಏನು ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡು ಏನು ಅವರು ಧ್ವನಿಯಾಗಿ ಅವರ ಪ್ರಚಾರಕರಾಗಿ ಕೆಲಸ ಮಾಡ್ತಾ ಇದಾರಲ್ಲ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು
ಮಾರಕ ಅಂತ ಹೇಳಬಹುದು. ನಿನ್ನೆ ದಿವಸ ನಾವು ಗಮನಿಸಿದ ಹಾಗೆ ಮಳೆ ಬಂದು ಅಸ್ತವ್ಯವಸ್ಥೆ ಆಗಿದ್ರೂ ಸಹ ಜನರು ಎಲ್ಲೂ ಸಹ ಬೇಸರಿಸಿಕೊಂಡಿಲ್ಲ. ಹತ್ತಾರು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. ಮೊಬೈಲ್ಗಳು ಜಾಮ್ ಆಗಿದ್ದಾವೆ, ಯಾರಿಗೂ ಸಂಪರ್ಕಗಳು ಸಿಗ್ತಾ ಇಲ್ಲ. ಮಳೆನಲ್ಲಿ ತೊಯಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಬೇಕು, ಭಾಗವಹಿಸಬೇಕು, ನಾನು ಭಾಗವಾಗಿರಬೇಕು ಅಂತೇಳಿ ರಸ್ತೆಯಲ್ಲಿ ನಡ್ಕೊಂಡು ಬರೋದನ್ನು ನಾವು ನೋಡಿದ್ದೀವಿ. ಬಹಳಷ್ಟು ಜನ ನಾವು ಮಾತಾಡಿಸಿದ್ದೀವಿ. ವಿಶ್ಲೇಷಣೆ ಮಾಡಬೇಕಾದ್ರೆ ಇವೆಲ್ಲನೂ ಗಮನದಲ್ಲಿ ಇಟ್ಕೊಳ್ಬೇಕು, ಇವೆಲ್ಲ ಮಾಹಿತಿ ತಗೊಳ್ಬೇಕು. ಮಾಹಿತಿ ತಗೊಂಡು ವಿಶ್ಲೇಷಣೆ ಮಾಡಿದಾಗ ಮಾತ್ರ ನಾವು ಒಂದು ಚರ್ಚೆ ಮಾಡ್ಬೇಕಾದ್ರೆ ಲೆಫ್ಟ್ ರೈಟ್ ಏನೋ ಒಂದು ಮಾಡ್ತಿರಲ್ಲ, ಅದಕ್ಕೊಂದು ಅರ್ಥ ಬರುತ್ತೆ. ಇವರು ಮಾಡಿದ್ರು ಇದಕ್ಕಿಂತ ಹತ್ತಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ ಅಂದಾಗ ಅದಕ್ಕೆ ಲೆಕ್ಕ ಕೊಡ್ಬೇಕಲ್ಲ. ಬಿಜೆಪಿ ವಕ್ತಾರರು ಲೆಕ್ಕ ಕೊಡ್ಬೇಕಲ್ಲ, ಕೊಡಲ್ಲ. ಪ್ರಶಾಂತ್ ನಾಥ್ ಅವರು 1 ಕಿಲೋಮೀಟರ್ ಬಗ್ಗೆ ಹೇಳ್ತಾರೆ, 35 ಕಿಲೋಮೀಟರ್ ಪ್ಲಸ್ ಕಾರ್ಯಕ್ರಮ ನಡೆಯುವಂತ ಜಾಗದಲ್ಲಿ ಎಲ್ಲಾ ಚೇರುಗಳು ಭರ್ತಿ ಆಗಿತ್ತು. ಸುಮಾರು 2.5 ಲಕ್ಷ ಚೇರುಗಳು ಆ ಪೆಂಡಾಲ್ ಒಳಗಡೆ ಇದ್ವಲ್ಲ ಅವೆಲ್ಲ ಭರ್ತಿ ಆಗಿದ್ವು. ಹೊರಗಡೆ ಮಳೆ ಬಂದಾಗ ಚೇರುಗಳು ಮಳೆನಲ್ಲೂ ಸಹ ಈ ಛತ್ರ ಇಟ್ಕೊಂಡು ಜನ ಕೂತಿರೋದನ್ನ ನಾವು ನೋಡಿದೀವಿ. ಇವನ್ನೆಲ್ಲ ಗೊತ್ತಿರ್ತದೆ, ವರದಿ ಮಾಡ್ತಾರೆ. ಪ್ರಶಾಂತ್ ನಾಥ್ ಅವರಾಗ್ಲಿ, ಅಜಿತ್ ಅನ್ಮಕ್ಕನವರಾಗ್ಲಿ, ಅವ್ರ ಸ್ಟುಡಿಯೋದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾರಲ್ಲ, ಅವರ ವರದಿಗಾರರು ಆ ಕಾರ್ಯಕ್ರಮದಲ್ಲಿ ನೇರ ಪ್ರಸಾರ ಮಾಡಿರ್ತಾರೆ, ಅಲ್ಲಿಂದ ಮಾಹಿತಿಗಳು ಕೊಡ್ತಾರೆ. ಈ ಮಾಹಿತಿಗಳೆಲ್ಲ ತಗೊಂಡು ಚರ್ಚೆ ಮಾಡಬೇಕಾಗುತ್ತೆ. ಒಬ್ಬ ವ್ಯಕ್ತಿಯ, ಇದ್ಯಾವುದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಲ್ಲ, ಒಬ್ಬ ವ್ಯಕ್ತಿಯ ಹೆಸರ ಮೇಲೆ ನಡೆದಂತಹ ಹುಟ್ಟುಹಬ್ಬದ ಕಾರ್ಯಕ್ರಮವಾಗಿತ್ತು. ಒಬ್ಬ ವ್ಯಕ್ತಿಯ ಹೆಸರ ಮೇಲೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ ಅಂತಂದಾಗ ನಾವು ಅದನ್ನ ವಿಶ್ಲೇಷಣೆ ಮಾಡೋ ರೀತಿ ಬೇರೆ ತರ ಇರಬೇಕು. ಅದನ್ನ ನೆಗೆಟಿವ್ ತೋರಿಸಿ ಅದು ಹೀಗಾಗುತ್ತೆ ಅದಾಗುತ್ತೆ ಅನ್ನೋದಲ್ಲ. ಅದಕ್ಕೆ ಬೇರೆ ಕಾಂಗ್ರೆಸ್ ಪಕ್ಷದ ಸಮಾವೇಶಗಳು ನಡೆದಾಗ ಅದಕ್ಕೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಯಾವುದೇ ಒಂದು ವಿಷಯ, ಯಾವುದೇ ಒಬ್ಬ ಪತ್ರಕರ್ತ, ಯಾವುದೇ ಒಂದು ಮಾಧ್ಯಮ, ನಾವು ಏನೇ ಮಾತಾಡಬೇಕಾದ್ರೂ ಮಾಹಿತಿಗಳನ್ನು ಇಟ್ಕೊಳ್ಬೇಕು, ದಾಖಲೆಗಳನ್ನ ಇಟ್ಕೊಳ್ಬೇಕು. ದಾಖಲೆಗಳನ್ನ ಇಟ್ಕೊಂಡು ಮಾತಾಡಿದಾಗ ಅದು ಸತ್ಯ ಏನು ಅನ್ನೋದನ್ನ ಜನರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಏನೋ ಒಂದು ಇಟ್ಕೊಂಡು ಯಾರನ್ನೋ ಓಲೈಸ್ಕೊಂಡು ಏನೋ ಮಾಡೋದಲ್ಲ. ಸ್ನೇಹಿತರೆ, ಇದು ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜು ಮೌರ್ಯ ದಾವಣಗೆರೆ. ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ.